ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು ನಿನ್ನೆಯಿಂದ ಮುಧೋಳ ಬಂದ್ ಆಗಿದೆ ರೈತರು ಕೆಲ ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಇದೀಗ ಅನ್ನದಾತರು ರಸ್ತೆಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಬ್ಬಿಗೆ ಸೂಕ್ತ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಎರಡನೇ ದಿನವೂ ಮುಧೋಳ ಬಂದ್ ಮಾಡಿ ಆಕ್ರೋಶ ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಕೊಡುವಂತೆ ಆಗ್ರಹಿಸಿ ಕೆಲ ದಿನಗಳಿಂದ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಲೇ ಬಂದಿದ್ದಾರೆ ಆದರೆ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಇದರಿಂದ ಬೇಸತ್ತ ಅನ್ನದಾತರು ಬಾಗಲಕೋಟೆ ಜಿಲ್ಲೆಯ ಮುಧೋಳವನ್ನ ನಿನ್ನೆಯಿಂದ ಸಂಪೂರ್ಣ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರು ಕರೆ ನೀಡಿದ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದ್ದು ನಿನ್ನೆಯಿಂದ ಮುಧೋಳ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮುಧೋಳ ತಾಲೂಕಿನ ಶಿರೋಳ ಮಾಚಕನೂರ ಚಿಚಕಂಡಿ ಬುದ್ನಿ ಬೆಳಗಲ್ಲಿ ಮುಗಳಕೋಡ ಗ್ರಾಮಗಳ ರೈತರಿಂದ ರಸ್ತೆ ಬಂದ್ ಮಾಡಿ ರಸ್ತೆಗೆ ಮುಳ್ಳಿನ ಬೇಲಿ ಹಾಕಿ ಪ್ರತಿಭಟನೆ ಮಾಡಿದ್ರು ಸಂಗೊಳ್ಳಿರಾಯನ ವೃತ್ತದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆ ಮಾಡಿದ್ರು ಬಳಿಕ ಗದ್ದನಕೇರಿ ಕ್ರಾಸ್ನ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ಒತ್ತಾಯಿಸಿದ್ರು ಕೇಂದ್ರ ಸರ್ಕಾರದ ಎಫ್ಆರ್ ಪಿನೂ ರೈತರ ಪರವಾಗಿಲ್ಲ ಎಸ್ ಎ ಪಿನೂ ನಮ್ ಪರವಾಗಿಲ್ಲ ಈ ವರ್ಷದ ಕನಿಷ್ಠ ದರ ಒಂದು ಚೀಲ ಗೊಬ್ಬರಕ್ಕೆ ಒಂದು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಆಗೈತಿ ನಮಗೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ರೈತರಿಗೆ ಒಂದು ಕನಿಷ್ಠ ಲೆಕ್ಕಾಚಾರಕ್ಕೆ ಬರ್ತೈತಿ ಅದಕ್ಕೆ ಮೂರು ಸಾವಿರದ ಐದನೂರು ನಾವು ಹೋರಾಟ ಮಾಡಕಿದ್ವಿ ಬೀಳಗಿ ಭಾಗದ ರೈತರು ಕಬ್ಬಿಗೆ ನ್ಯಾಯಯುತ ಬೆಲೆ ನಿಗದಿ ಮಾಡಬೇಕು ಅಂತ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಹದಿನೆಂಟರ ರಸ್ತೆ ಬಂದ್ ಮಾಡಿದ್ರು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅನಗವಾಡಿ ಬ್ರಿಡ್ಜ್ ಬಂದ್ ಆದ ಕಾರಣ ಬ್ರಿಡ್ಜ್ ರಸ್ತೆ ಮೇಲೆ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಈ ವೇಳೆ ಕೆಲ ಕಾಲ ಟ್ರಾಫಿಕ್ ಉಂಟಾಗಿದ್ದು ಪ್ರಯಾಣಿಕರು ಪರದಾಡಿದ್ರು ತಿಂಗಳಿಂದ ಕಬ್ಬಿನ ಹೋರಾಟ ಇಲ್ಲಿ ಕಬ್ಬಿನ ಹೋರಾಟಕ್ಕೆ ಸರ್ಕಾರ ಆಗಲಿ ಕಾರ್ಖಾನೆ ಮಾಲೀಕರಾಗಲಿ ಯಾರು ಕ್ಯಾರಿ ಅಂತ ಇಲ್ಲ ಯಾಕಂತಂದ್ರೆ ನಾವು ಐದಾರು ವರ್ಷದಿಂದನೂ ಕಬ್ಬಿಗೆ ಒಂದೇ ರೇಟ್ ತೊಗೊತ ಬಂದೆವು ಅದರ ಖರ್ಚು ವೆಚ್ಚಗಳು ಎಲ್ಲ ಡಬಲ್ ಆಗಿಬಿಟ್ಟವು ಗೊಬ್ಬರ ರೇಟ್ ಆಗಿರ್ಬೋದು ಪೈಪ್ಲೈನ್ ಆಗಿರ್ಬೋದು ಸೆಟ್ ಉಪ ಉತ್ಪನ್ನಗಳಾಗಿರ್ಬೋದು ಎಲ್ಲನೂ ಡಬಲ್ ಆಗ್ಯಾವ ಆದರೆ ಸರ್ಕಾರ ಅದ್ರ ಬಗ್ಗೆ ಇಂಚುತ್ತು ಕಾಳಜಿ ವಹಿಸ್ತಾ ಇಲ್ಲ ಯಾಕಂತಂದ್ರೆ ಸರ್ಕಾರದಾಗ ಕಾರ್ಖಾನೆ ಮಾಲೀಕರಾದಂಥವ್ರ ಶಾಸಕರು ಸಚಿವರು ಇರೋದ್ರಿಂದ ನಮ್ಮ ರೈತಕ್ಕನ್ನ ಹತ್ತಿಕೊ ಅಂತ ಕೆಲಸ ಮಾಡಕೈತಿ ಸರ್ಕಾರ ಇನ್ನು ಕಬ್ಬಿನ ಹೋರಾಟದ ಎಫೆಕ್ಟ್ ಬಾದಾಮಿ ತಾಲೂಕಿನ ಮುರುಗೇಶ್ ನಿರಾಣಿ ಒಡೆತನದ ಎಂಆರ್ಎನ್ ಕಾರ್ಖಾನೆಗೂ ತಟ್ಟಿದೆ ಎಂಆರ್ಎನ್ ಸರ್ಕಾರಿ ಕಾರ್ಖಾನೆಯನ್ನ ಬಂದ್ ಮಾಡಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವವರೆಗೂ ಕಾರ್ಖಾನೆ ಆರಂಭ ಮಾಡಬಾರದು ಆರಂಭಿಸಿದೆ ಆದದಲ್ಲಿ ಮುಂದಾಗುವ ಅನಾಹುತಕ್ಕೆ ಕಾರ್ಖಾನೆಯ ಮಾಲೀಕರೇ ಕಾರಣ ಅಂತ ರೈತರು ಎಚ್ಚರಿಕೆ ಕೊಟ್ಟರು ಈ ವೇಳೆ ಕಾರ್ಖಾನೆ ಆಡಳಿತ ವರ್ಗ ಹಾಗೂ ರೈತರ ಮಧ್ಯ ವಾಗ್ವಾದ ನಡೆಯಿತು ಒಟ್ಟಾರೆ ಸರ್ಕಾರ ನಾ ಕೊಡೆ ಅಂತ ಇದ್ರೆ ಅನ್ನದಾತರು ಕೊಡೋವರೆಗೂ ನಾ ಬಿಡೆ ಅನ್ನೋ ಸ್ಥಿತಿಗೆ ಬಂದ ನಿಂತಿದ್ದಾರೆ ಸರ್ಕಾರ ಕೂಡಲೇ ಎಚ್ಚೆತ್ತು ರೈತರ ಬೇಡಿಕೆಯನ್ನು ಈಡೇರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ